ನಿಟ್ಟಿನಲ್ಲಿ ಒಂದು ಪ್ರಶ್ನೆ, ಇನ್ ಕೇಸ್ ನಿಮ್ಮನ್ನ ಕೇಳೋದಾದ್ರೆ ವಿಚ್ ಇಸ್ ದ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಅಂತ ಕೇಳೋದಾದ್ರೆ ಏನಾದ್ರೂ ನಮ್ ಜೊತೆ ಹಂಚ್ಕೊಬಹುದಾ? ಹಾಸ್ಟೆಲ್ ಲೈಫ್ ಇನ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಅಂತ ತರಲೆ ಮಾಡಿರೋದ್ರಲ್ಲ ಅಥವಾ ಎನಿಥಿಂಗ್ ತರಲೆ ಮಾಡಿರೋದು ಹೇಳಿ, ನಮ್ಮ ಹುಡುಗರಿಗೆ ಅದೆಲ್ಲ ಇಷ್ಟ ಆಗುತ್ತೆ. ತರಲೆ ಮಾಡಿರೋದು ಹೇಳಕ್ಕೆ ಆಗಲ್ಲ. ಸ್ಟೇಜ್ ಮೇಲೆ ಹೇಳೋಂತದ್ ಮೈಕ್ ಅಲ್ಲಿ ಹೇಳೋಂತದ್ದಲ್ಲ, ಅದಕ್ಕಿಂತ ಬೆಟರ್ ಆಗಿರೋದು ಏನಾದ್ರೂ ಹೇಳ್ಬೋದು, ಪರವಾಗಿಲ್ಲ. ಬ್ಯೂಟಿಫುಲ್ ಮೂಮೆಂಟ್ಸ್ ಅವ್ರದ್ದು. ಬ್ಯೂಟಿಫುಲ್ ಮೂಮೆಂಟ್ಸ್ ಅಂದ್ರೆ ನಾನು ಒಂದು 4ನೇ ಸ್ಟ್ಯಾಂಡರ್ಡ್ ವರೆಗೂ ಬೆಡ್ ವೇಟ್ ಮಾಡ್ಕೊಂತ ಇದ್ದೆ. 4th ಸ್ಟ್ಯಾಂಡರ್ಡ್ ವರೆಗೂ ನಾನು ಅಲ್ಲಿ ಉಚ್ಚಕ್ಕೆ ಮಾಡೋದು ನನ್ನ ಬೆಡ್ ಮೇಲೆ ಟಕ ಟಕ ಇಳಿದು ಬಂದ ನಮ್ಮ ಅಣ್ಣನ ಜಾಗದಲ್ಲಿ ಮಲ್ಕೊಂಡ್ಬಿಡ್ತಿದ್ದೆ. ನಮ್ಮಣ್ಣ ಏನೋ ಅನ್ನೋನು, ಏ ಹೋಗ ನೀನ ಮಲ್ಕೋ ಅಂತಿದ್ದೆ. ಸೊ ನಮ್ಮಣ್ಣ ಬಂದು ಆ ಜಾಗದಾಗ ಮಲಗ್ತಿದ್ದ. ನಾನು ಎದೋಡೋಷ್ಟ್ರಲ್ಲಿ ನಮ್ಮಣ್ಣ ಅದನ್ನ ಕ್ಲೀನ್ ಮಾಡ್ತಿದ್ದ, ಯಾಕೆಂದ್ರೆ ವಾರ್ಡನ್ ಬೈತಾರೆ ಅಂತ. ಸೊ ಬೇಡ, ಇವಾಗ ಎಲ್ಲರೂ ಖುಷಿಯಾಗಿದ್ದೀವಿ, ಲೆಟ್ ಅಸ್ ನಾಟ್ ಟಾಕ್ ಅಬೌಟ್ ಆಲ್ ದಟ್. ಬಟ್ ಹಾಸ್ಟೆಲ್ ಹುಡುಗರು ಬೇಕಾಗಿದ್ರೆ ಇಡೀ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಧ್ರುವ. ನಾನು ಅವ್ರು ಹೇಳ್ದಂಗೆ ನಾವ್ ಯಾರು ಬೇಜಾರ್ ಮಾಡ್ಕೊಳ್ಳೋದು ಬೇಡ, ಬಿಕಾಸ್ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಚಿರುಗೆ ತುಂಬಾ ಇಷ್ಟ ಆಗಿದ್ದು ಲೈಫ್ ಅಲ್ಲಿ ಅವರ ಫ್ರೆಂಡ್ಸ್. ಸೊ ಅವರ ಫ್ರೆಂಡ್ಸ್ ಎಲ್ಲರೂ ಸೇರಿ ಒಂದು ಸಿನಿಮಾ ಮಾಡಿದಾರೆ ಅಂದ್ರೆ ಐ ಆಮ್ ಶೋರ್ ಅವರ ಬ್ಲೆಸ್ಸಿಂಗ್, ಅವ್ರ ಬೆಸ್ಟ್ ವಿಶಸ್ ಅವ್ರು ಕಳ್ಸಿರ್ತಾರೆ. ಅದ್ರ ಜೊತೆ ನಿಮ್ಮ ಸಪೋರ್ಟ್ ನಮ್ ಜೊತೆ ಯಾವಾಗ್ಲೂ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಯುವರ್ ಮೂಮೆಂಟ್ಸ್. ಥ್ಯಾಂಕ್ ಯು ಧ್ರುವ. ಥ್ಯಾಂಕ್ ಯು. ಲೆಟ್ಸ್ ಹಿಯರ್ ಇಟ್ ಫಾರ್ ಧ್ರುವ ಸರ್ಜಾ ಪ್ಲೀಸ್.